ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಒಂದು ಪಕ್ಷ ಅಧ್ಯಕ್ಷ ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತಹ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಹಸುಮುಕ್ತವಾದಂತಹ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ, ಅದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೆ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನ ಕೊಡುವಂತ ಕೆಲಸಕ್ಕೆ ನೀವು ನಾವೆಲ್ಲ ಸೇರಿ ಸಜ್ಜರಾಗಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿಕೊಂಡು ಈ 78ನೇ ಶುಭ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇನೆ. ನಾನು ಸುಮಾರು 8.5 ಗಂಟೆಗೆ ಸಾಮಾನ್ಯವಾಗಿ ಮಾಡ್ತಾ ಇದ್ದೆ. ಈ ಬಾರಿ ನಾನು ಚನ್ನಪಟ್ಟಕ್ಕೆ ಹೋಗಿ ಧ್ವಜ ಹಾರಿಸಬೇಕು ಅನ್ನೋ ದೃಷ್ಟಿಯಿಂದ ಇಚ್ಛೆ ಪಡೋದ್ರಿಂದ ಒಂದು 1/2 ಗಂಟೆ ಮುಂದಕ್ಕೆ ಹಾಕಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲ ಅನುಸರಣೆ ಮಾಡಬೇಕು ಅಂತೇಳಿ, ಮತ್ತು ತಾವು ಕೂಡ ಎಲ್ಲ ಇಲ್ಲಿ ಇದ್ದು ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು, ಪದಶಿರದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಉತ್ತಮವಾಗಿ ಈ ವರ್ಷ ಏನು ಒಂದು ಗಾಂಧೀಜಿಯವರು 100ನೇ ವರ್ಷದ ಜವಾಬ್ದಾರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡಂತ ಜವಾಬ್ದಾರಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.